ವಿದ್ಯಾರ್ಥಿಗಳೇ, ಎಲಿಮಿನೇಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ ಈ ರೀತಿ ಎರಡು ನಿಮಗೆ ಈಕ್ವೇಶನ್ಸ್ನ ಕೊಟ್ಟಿರ್ತಾರೆ. ಈ ಎರಡು ಈಕ್ವೇಶನ್ ಕೊಟ್ಬಿಟ್ಟು ಫೈಂಡ್ ಎಕ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಸೊ ಈ ಪ್ರಾಬ್ಲಮ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನಾವು ಈ ಈಕ್ವೇಶನ್ ನೋಡಿದ ತಕ್ಷಣ, ಅಂದರೆ ಡಿನಾಮಿನೇಟರ್ಲಿ ಏನೋ ಒಂದು ಇದೆ ಅಂದ ತಕ್ಷಣ, ನಾವು ಫಸ್ಟ್ ಕಂಡು ಹಿಡ್ಕೊಬೇಕಾಗಿರೋದಂತೂ ಎಲ್ ಸಿ ಎಂನ ಕಂಡು ಹಿಡ್ಕೊಬೇಕು. ಸೊ ಎಲ್ ಸಿ ಎಂ ಫಾರ್ ಟೂ ಆ್ಯಂಡ್ ತ್ರೀ ಏನು ಅಂತ ನೋಡೋಣ. ಟೂ ಮತ್ತು ತ್ರೀ ಎಲ್ ಸಿ ಎಂನ ಯಾವುದೇ ಇದ್ರ ನಂಬರಿಂದ ನೀವು ಮತ್ತೆ ಫರ್ದರ್ ಡಿವೈಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಟೂ ಇಂಟು ತ್ರೀ ಹಾಕೊಂತೀವಿ. ಟೂ ಇಂಟು ತ್ರೀ ಇಸ್ ನಥಿಂಗ್ ಬಟ್ ಸಿಕ್ಸ್. ಸೊ ಇದರ ಎಲ್ ಸಿ ಎಂ ಬಂದ್ಬಿಟ್ಟು ಸಿಕ್ಸ್ ಆಗುತ್ತೆ. ಸಿಕ್ಸ್ ಅನ್ನ ನಾನು ಡಿನಾಮಿನೇಟರ್ ಬರ್ಕೊಂತೀನಿ. ಈಗ ಎಕ್ಸ್ ಡಿವೈಡೆಡ್ ಬೈ ಟೂನ ಒಂದ್ ಕಡೆ ಬರ್ಕೊಳ್ಳೋಣ. ಎಕ್ಸ್ ಡಿವೈಡೆಡ್ ಬೈ ಟೂ ಇಂಟು ಎಲ್ ಸಿ ಎಂ ಏನಿದೆ, ಎಲ್ ಸಿ ಎಂ ಸಿಕ್ಸ್. ಸೊ ಟೂ ಒನ್ಸ್ ಆ ಟೂ ತ್ರೀಸ್ ಆ. ಸೊ ಉಳಿದಿದ್ದೇನು ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್. ಸೊ ತ್ರೀ ಎಕ್ಸ್ನ ಬರ್ಕೊಂತೀನಿ. ಅದೇ ರೀತಿ ಪ್ಲಸ್ ಸೈನ್ ಇದೆ, ಅದೇ ರೀತಿ ಪ್ಲಸ್ ಸೈನ್ ಬರ್ಕೊತಾ ಇದ್ದೀನಿ. ಈಗ ಟೂ ವೈ, ಟೂ ವೈ ಡಿವೈಡೆಡ್ ಬೈ ತ್ರೀ ಅಂತ ಇದೆ, ಇಂಟು ಎಲ್ ಸಿ ಎಂ ಬಂದ್ಬಿಟ್ಟು ನಮಗೆ ಸಿಕ್ಸ್ ಇದೆ. ಸೊ ತ್ರೀ ಒನ್ಸ್ ಆ ತ್ರೀ ಟೂಸ್ ಆ. ಸೊ ಇಲ್ಲಿ ಟೂ ಇದೆ, ಇಲ್ಲಿ ಟೂ ವೈ ಇದೆ. ಟೂ ಇಂಟು ಟೂ ಫೋರ್, ಫೋರ್ ಇಂಟು ವೈ, ಫೋರ್ ವೈ. ಸೊ ಇಷ್ಟನ್ನ ನಮಗೆ ಸಿಗುತ್ತಿದೆ. ಅದಾದ ನಂತರ ಈಕ್ವಲ್ಸು ಮೈನಸ್ ಒನ್ ಹೇಗಿದೆ ಅದೇ ರೀತಿ ಮೈನಸ್ ಒನ್ ಬರ್ಕೋತಾ ಇದ್ದೀನಿ. ಸೊ ಇದಾದ ನಂತರ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಈ ಸಿಕ್ಸನ್ನು ನ್ಯೂಮರೇಟರ್ ಕಳಿಸ್ಬೇಕು, ಅಂದರೆ ಈಕ್ವಲ್ಸ್ ಇದೆಯಲ್ಲ ಈಕ್ವಲ್ಸ್ ಪಕ್ಕ ಕಳಿಸ್ಬೇಕು. ಹಾಗೆ ಅವಾಗ ಏನಾಗುತ್ತೆ ಅಂದರೆ ಈ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಹಾಗೆ ಬರ್ಕೊತೀನಿ, ಇಸ್ ಈಕ್ವಲ್ ಟು ಮೈನಸ್ ಒನ್ ಹಾಗೆ ಬರ್ಕೊತೀನಿ. ಈ ಸಿಕ್ಸನ್ನ ಇಲ್ಲಿ ಕಳಿಸಿದಾಗ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತಲ್ಲ, ಅವಾಗ ಅದು ಮಲ್ಟಿಪ್ಲೈ ಆಗುತ್ತೆ. ಇದು ಡಿವೈಡಲ್ಲಿದೆ, ಈ ಕಡೆ ಈಕ್ವಲ್ಸ್ನ ಈ ಕಡೆ ಬಂದಾಗ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ ಒನ್ ಇಂಟು ಸಿಕ್ಸ್ ಆಗುತ್ತೆ. ಸೊ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಒನ್ ಇಂಟು ಸಿಕ್ಸ್ ಮೈನಸ್ ಸಿಕ್ಸ್ ಅಂತ ಬರ್ಕೊಬೋದು. ಇದನ್ನು ಈಕ್ವೇಶನ್ ಒನ್ ಅಂತ ಟ್ರೀಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಈಕ್ವೇಶನ್ ಕೊಟ್ಟಿರ್ತಾರೆ, ನೀವು ಪಕ್ಕದಲ್ಲಿ ಯಾರು ಬರ್ಬೋದು ಅಥವಾ ಇದರ ಬಿಲೋನಾರು ಬರಿಬೋದು. ಸೊ ನಾನು ಪಕ್ಕದಲ್ಲಿ ಬರಿತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೋಡ್ಬೋದು, ಎಕ್ಸ್ ಕೆಳಗಡೆ ಇರುವಂಥದ್ದು ಒನ್ ಮತ್ತೆ ತ್ರೀ ಇದೆ. ಸೊ ಒನ್ ಮತ್ತೆ ತ್ರೀ ಅಗೇನ್ ಎಲ್ ಸಿ ಎಂ ತೊಗೊಬೇಕಾಗುತ್ತೆ. ಒನ್ ಮತ್ತೆ ತ್ರೀ ಫರ್ದರ್ ಡಿವೈಡ್ ಆಗಲ್ಲ. ಸೊ ಒನ್ ಇಂಟು ತ್ರೀನ ಎಲ್ ಸಿ ಎಂ ತೊಗೊತೀನಿ, ವಿಚ್ ಇಸ್ ನಥಿಂಗ್ ಬಟ್ ತ್ರೀ. ಸೊ ತ್ರೀ ಇಸ್ ದ ಎಲ್ ಸಿ ಎಂ. ಸೊ ಎಲ್ ಸಿ ಎಂ ಕೆಳಗಡೆ ಬರಿಬೇಕು, ತ್ರೀ ಅಂತ ಎಲ್ ಸಿ ಎಂ ಬರೀರಿ. ಸೊ ಈಗ ಫಸ್ಟ್ ಏನಿದೆ, ಎಕ್ಸ್ ಡಿವೈಡೆಡ್ ಬೈ ಒನ್ ಇದೆ. ಸೊ ಎಲ್ ಸಿ ಎಂನ ಮಲ್ಟಿಪ್ಲೈ ಮಾಡಿ. ಸೊ ಒನ್ ಏನು ನೆಗ್ಲೆಕ್ಟ್ ಮಾಡ್ಬೋದು. ಸೊ ತ್ರೀ ಇಂಟು ಎಕ್ಸ್ ಇಸ್ ತ್ರೀ ಎಕ್ಸ್. ಸೊ ಇಲ್ಲಿ ತ್ರೀ ಎಕ್ಸ್ ಅಂತ ಬರ್ಕೊಬೋದು. ಆಮೇಲೆ ಮೈನಸ್ ಸೈನ್ ಇದೆ, ಮೈನಸ್ ಅಂತ ಬರ್ಕೊಳ್ಳಿ. ಅದಾನಂತರ ವೈ ಡಿವೈಡೆಡ್ ಬೈ ತ್ರೀ ಅಂತ ಇದೆ. ಸೊ ಅದನ್ನು ನೋಡೋಣ, ವೈ ಡಿವೈಡೆಡ್ ಬೈ ತ್ರೀ ಅಂತ ಇದೆ. ಇಂಟು ಎಲ್ ಸಿ ಎಂ ಇಸ್ ತ್ರೀ. ಸೊ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ವೈ ಮಾತ್ರ. ಸೊ ವೈ ಇಸ್ ಕೊಟ್ಟು ತ್ರೀ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಹೇಗೆ ಮಾಡಿದ್ದು ಅದೇ ರೀತಿ ಈ ತ್ರೀನ ಈ ಕಡೆ ಮೇಲ್ಗಡೆ ಕಳಿಸ್ಬೇಕು ನನಗೆ. ಸೊ ಇದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತ್ರೀ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಈ ತ್ರೀಯನ್ನ ಈಕ್ವೇಶನ್ ಬರೆ, ತ್ರೀ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ತ್ರೀ ಅಂತ ಬರ್ಕೊತೀನಿ. ಅದ್ರ ಜೊತೆ ಈ ತ್ರೀನು ಮಲ್ಟಿಪ್ಲೈ ಆಗಿ ಇಲ್ಲಿ ಬರುತ್ತೆ. ಸೊ ತ್ರೀ ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ನೈನ್ ಅಂತ ಬರುತ್ತೆ. ಇದನ್ನು ನಾವು ಈಕ್ವೇಶನ್ ಟೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಏನು ಮಾಡಬೇಕಾಗಿ ಬರುತ್ತೆ ಅಂತ ಅಂದರೆ, ಸೊ ಈಕ್ವೇಶನ್ ಒನ್ ಮತ್ತು ಈಕ್ವೇಶನ್ ಟೂನ ಕೆಳಗಡೆ ಬರ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬೇರೆ ಪ್ರಾಬ್ಲಮ್ಸಲ್ಲಿ ಇದನ್ನೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಬಟ್ ಈ ಥರ ಏನಾದ್ರು ನಿಮಗೆ ಪ್ರಾಬ್ಲಮ್ಸ್ನ ಈ ಥರ ಡಿನಾಮಿನೇಟರಲ್ಲಿ ಯಾವುದೊಂದು ನಂಬರ್ ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಎಲ್ ಸಿ ಎಂ ಕಂಡುಹಿಡ್ಕೊಂಡು ನೀವು ಈ ಸ್ಟೆಪ್ನ ಮಾಡ್ಕೊಬೋದು. ಈ ಸ್ಟೆಪ್ ಅದ್ರ ಮೇಲೆ ನಾರ್ಮಲ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಹೇಗೆ ಅನ್ನೋದನ್ನು ನೋಡ್ಕೊಬರೋಣ. ಸೊ ಈಕ್ವೇಶನ್ ಒನ್ನ ಫಸ್ಟ್ ಬರಿತಾ ಇದ್ದೀನಿ, ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್. ಅದೇ ರೀತಿ ಈಕ್ವೇಶನ್ ಟೂ ನೆಕ್ಸ್ಟ್ ಬರಿತಾ ಇದ್ದೀನಿ, ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನೈನ್ ಅಂತ ಬರಿತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡಬೇಕು, ಯಾವುದೋ ಒಂದು ನಂಬರ್ನ ತೆಗಿಬೇಕು. ಸೊ ನನಗೆ ಇಲ್ಲಿ ಮೇನ್ ಏಮ್ ಏನು, ಎಕ್ಸ್ನ ಮತ್ತು ವೈನ ಕಂಡುಹಿಡಬೇಕು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸೇಮ್ ನಂಬರ್ ಇದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಏನೂ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಸೈನ್ ಇರುತ್ತೆ. ಸೊ ಸಬ್ಸ್ಟ್ರಾಕ್ಷನ್ ಅಂದರೆ ಮೈನಸ್ ಸೈನ್, ಈ ಸೈನ್ ಚೇಂಜ್ ಆಗುತ್ತೆ. ಇಲ್ಲೂ ಅಷ್ಟೇ ಮೈನಸ್ ಇದೆ, ಇದು ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇರುತ್ತೆ, ಸೊ ಇದು ಮೈನಸ್ ಸೈನ್ ಆಗುತ್ತೆ. ಸೊ ಈಗ ನೋಡೋಣ, ಇದು ಇದು ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಪ್ಲಸ್ ಮೈನಸ್ ತ್ರೀ ಎಕ್ಸ್ ತ್ರೀ ಎಕ್ಸ್. ಸೊ ಇಲ್ಲಿ ಪ್ಲಸ್ ಇದೆ, ಫೋರ್ ವೈ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೈವ್ ವೈ. ಮತ್ತು ಇಲ್ಲಿ ಮೈನಸ್ ಆ್ಯಂಡ್ ಮೈನಸ್ ಎರಡು ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ನೈನ್ ಪ್ಲಸ್ ಸಿಕ್ಸ್ ಇಸ್ಕೊಲ್ ಟು ಫಿಫ್ಟೀನ್. ಸೊ ವೈ ಇಸ್ಕೊಲ್ ಟು ಮೈನಸ್ ಫಿಫ್ಟೀನ್. ಈ ಫೈವ್ ಇರೋದು ಡಿನಾಮಿನೇಟ್ರಿಗೆ ಬರುತ್ತೆ, ಈಗ ಇಲ್ಲಿಂದ ಕೆಳಗಡೆ ಬರುತ್ತೆ ಫೈವ್. ಸೊ ವೈ ಇಸ್ಕೊಲ್ ಟು, ಸೊ ನಿಮಗೆ ತ್ರೀ ಆಗುತ್ತೆ, ಮೈನಸ್ ತ್ರೀ. ಯಾಕಂದರೆ ಫೈವ್ ಒನ್ಸ್ ಆ ಫೈವ್, ತ್ರೀಸ್ ಆ ಮೈನಸ್ ತ್ರೀ. ಮೈನಸ್ನ ನೆಗ್ಲೆಕ್ಟ್ ಮಾಡದೆ ಇಲ್ಲೂ ಬರೀಬೇಕು. ಸೊ ವೈ ವ್ಯಾಲ್ಯೂ ನಮಗೀಗ ಸಿಕ್ಕಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಾನು ಈಕ್ವೇಶನ್ ಒನ್ ಇದೆಯಲ್ಲ, ಇಲ್ಲಿ ಈಕ್ವೇಶನ್ ಒನ್ ಅನ್ನ ತಗೊಂತಾ ಇದ್ದೀನಿ. ಮತ್ತೊಂದು ಸರಿ ಬರ್ಕೊತೀನಿ ಈಕ್ವೇಶನ್ ಒನ್ನ, ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್. ಇದು ಈಕ್ವೇಶನ್ ಒನ್ನ ಹೇಗಿದೆಯೋ ಹಾಗೆ ಬರ್ಕೊತಾ ಇದ್ದೀನಿ. ಈಗ ನನಗೆ ವೈ ವ್ಯಾಲ್ಯೂ ಗೊತ್ತು, ವೈ ವ್ಯಾಲ್ಯೂ ಮೈನಸ್ ತ್ರೀ. ಸೊ ತ್ರೀ ಎಕ್ಸ್ನ ಹಾಗೆ ಬರ್ಕೊತೀನಿ ಪ್ಲಸ್ ಫೋರ್ ಇಂಟು ವೈ, ವೈ ವೈನ ಜಾಗದಲ್ಲಿ ಮೈನಸ್ ತ್ರೀನ ಹಾಕೊತೀನಿ, ಯಾಕಂದ್ರೆ ವೈ ಅಂದರೆ ಮೈನಸ್ ತ್ರೀ. ಸೊ ಮೈನಸ್ ತ್ರೀನ ಹಾಕೊತಾ ಇದ್ದೀನಿ, ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್. ಕ್ವಶನ್ ಇಲ್ಲಿ ಹೇಗಿದೆ, ಈ ಈಕ್ವೇಶನ್ ಹೇಗಿದೆ ಹಾಗೆ ಬರ್ಕೊತೀನಿ, ವೈ ಮಾತ್ರ ಮೈನಸ್ ತ್ರೀ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಂಟು ತ್ರೀ ಎಷ್ಟು, ಫೋರ್ ತ್ರೀ ಸಾ ಟ್ವೆಲ್ವ್. ಸೊ ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಪ್ಲಸ್ ಇಂಟು
minus n agate minus agate so e equation ili minus agate minus 12 agate is equal to minus 6 hegide hage barkondide iga e 12 anna nanu equals inda right side tarbeko ili subtraction sign irodrinda ee kade bandaga plus sign agi idu change agate so 3x is equal to minus 6 hage barkontini e 12 minus 12 enide adu ee jagadalli barutte minus iddidu illi bandaga plus agate plus 12 agate so plus 12 minus 6 enagutte 3x is equal to plus 12 minus 6 is equal to 6 so namakiga x bekagirodrinda x is equal to 6 idunna kelagade kalustini denominator ge baruthe so 6 divided by 3 so 3 1s are 3 2s are x is equal to 2 so idu namage sikkiruvantaha answers so nimge idad nantara naavu maadiro namage bandiruvanta answer correct idiyo illo annadakke ondu verification maadabodu aa verification na naan nimge illi torustta idini illi nimge erdu equation bandidilla equation 1 agirabodu equation 2 agirabodu yavadaru ond equation tagoli 3x plus 4y is equal to minus 6 anta first equation na nanu illi tagonta idini so iga namage y value gotagide x value gotagide adanna ee equation alli substitute maadidre illu minus 6 bandre namage ee problem sari ide anta gotagutte so e bhagadallu minus 6 barbeku idu minus 6 as usual ide so 3 into x jaga yenu x andre yenu 2 so higa hakuntini plus 4 into y jaga yenu y andre minus 3 so minus 3 hakuntini is equal to minus 6 minus 6 so e value namage illi barbeku ee kade left hand side alli barbeku so 3 2 ja namage ella gottu 6 inu illi plus into minus agutte plus into minus minus agutte so 4 3 ja 12 agutte so is equal to minus 6 so iga nodabodu minus 12 plus 6 or plus 6 minus 12 is equal to minus 6 is equal to minus 6 so ili left hand side minus 6 ide right hand side minus 6 ide andre naavu maadiruvanta lekka complete agi correct agide so naavu ee maadiruvanta lekkakke complete agi nama teachers marks kodlebeku so ide reetiya halavaru problems na nimge gothagilla andre comment mulaka tilisi na nimge solution na kodtini thank you